ಕಾಂಗ್ರೆಸ್ ಕೈ ಹಿಡಿದ ಅಶೋಕ್ ಖೇಣಿಗೆ ಟಿಕೆಟ್ ಕೈ ತಪ್ಪುವ ಆತಂಕ ಎದುರಾಗಿದೆ. ಬೀದರ್ ದಕ್ಷಿಣ ಕ್ಷೇತ್ರದಿಂದ ಟಿಕೆಟ್ಗಾಗಿ ಚಂದ್ರಸಿಂಗ್ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಧರಂ ಸಿಂಗ್ ಅಳಿಯ ಚಂದ್ರಸಿಂಗ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಚಂದ್ರಸಿಂಗ್ಗೆ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಅಶೋಕ್ ಖೇಣಿಗೆ ಬಸವ ಕಲ್ಯಾಣದಿಂದ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಒಟ್ಟಾರೆ ಬೀದರ್ ದಕ್ಷಿಣ ಕ್ಷೇತ್ರದಿಂದ ಅಶೋಕ್ ಖೇಣಿ ಹಾಲಿ ಶಾಸಕರು ಕೂಡ ಆಗಿದ್ದಾರೆ. ಈ ಬಾರಿ ಅವರಿಗೆ ಆ ಕ್ಷೇತ್ರದಿಂದ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿರುವ ಅಶೋಕ್ ಖೇಣಿ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಕುರಿತಂತೆ ಕೂಡ ಈಗಾಗಲೇ ಸಾಕಷ್ಟು ಚಿಂತನೆ ಕೂಡ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕರಿಬಸಪ್ಪ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕರಿಬಸಪ್ಪ, ಬೀದರ್ ದಕ್ಷಿಣ ಕ್ಷೇತ್ರದಿಂದ ಟಿಕೆಟ್ಗಾಗಿ ಒಂದ್ ಕಡೆ ಚಂದ್ರಸಿಂಗ್ ಲಾಭಿಯನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ವಕ್ಷೇತ್ರ ಅಶೋಕ್ ಖೇಣಿ ಅವರದ್ದು, ಅವರಿಗೆ ಅದೇ ಕ್ಷೇತ್ರದಲ್ಲಿ ನಿಂತರೆ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿತ್ತು. ಇದೀಗ ಬಸವ ಕಲ್ಯಾಣದಿಂದ ಟಿಕೆಟ್ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸೊ ಏನ್ ಮಾಹಿತಿ ಸಿಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಸೌಮ್ಯ, ಏನು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಟಿಕೆಟ್ ಅನ್ನು ಫಸ್ಟ್ ಲಿಸ್ಟ್ ಘೋಷಣೆ ಆಗೋಕ್ಕಿಂತ ಮುಂಚೆ ಏನು ಟಿಕೆಟ್ಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಲಾಬಿ ಮುಂದುವರಿದೆ ಅಂತ ಹೇಳ್ಬೋದು. ಆದರೆ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕ ಅಶೋಕ್ ಖೇಣಿ ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಒಂದು ಮೂಲ ಕಾಂಗ್ರೆಸ್ರಲ್ಲಿ ಭಿನ್ನ ಮತ ಒಂದು ಸ್ಫೋಟಗೊಂಡಿತು. ಇದರ ಬೆನ್ನಲ್ಲಿ ಏನು ಕಾಂಗ್ರೆಸ್ ನಲ್ಲಿ ಏನು ಶಾಸಕ ಅಶೋಕ್ ಖೇಣಿಗೆ ಟಿಕೆಟ್ ಸಿಗುತ್ತೆ ಎಂಬ ಆತಂಕದಿಂದ ಏನು ಧರಂ ಸಿಂಗ್ ಅವರು ಹಳೆಯ ಚಂದ್ರ ಸಿಂಗ್ ಅವರು ಕಳೆದ ಒಂದು ವಾರಗಳ ಹಿಂದೆ ಒಂದು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ದಿಗ್ವಿಜಯ್ ಸಿಂಗ್ ಅವರ ಜೊತೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಏನೋ ಚಂದ್ರ ಸಿಂಗ್ ಅವರಿಗೆ ಟಿಕೆಟ್ ಕೈ ತಪ್ಪತ್ತೆ ಎಂಬ ಆತಂಕದಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಆದ್ರೆ ಈ ಒಂದು ಏನು ಅಶೋಕ್ ಖೇಣಿ ಅವರಿಗೆ ಏನು ಏನು ದಕ್ಷಿಣ ಕ್ಷೇತ್ರದ ಬದಲು ಬಸವ ಕಲ್ಯಾಣಕ್ಕೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆದ್ರೆ ಏನು ಚಂದ್ರ ಸಿಂಗ್ ಅವರು ಏನು ದಕ್ಷಿಣ ಕ್ಷೇತ್ರದಲ್ಲಿ ಏನು ಬೂತ್ ಮಟ್ಟದಲ್ಲಿ ಒಂದು ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ನನಗೆ ಟಿಕೆಟ್ ಸಿಗಬೇಕು ಎಂಬ ಒಂದು ಬೇಡಿಕೆ ಕೂಡ ಏನು ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಟಿಕೆಟ್ಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಹಗ್ಗ ಜಗ್ಗಾಟ ಕೂಡ ಮುಂದುವರೆದಿದೆ. ಆದ್ರೆ ಅಶೋಕ್ ಖೇಣಿ ಅವರಿಗೆ ಬಸವ ಕಲ್ಯಾಣದಿಂದ ಟಿಕೆಟ್ ಸಿಗುವ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ. ಓಕೆ, ಒಂದ್ ಕಡೆ ನಾವು ಗಮನಿಸಬಹುದು ಕರಿಬಸಪ್ಪ, ಈಗಾಗಲೇ ಖೇಣಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆಯೇ ಕಾಂಗ್ರೆಸ್ನ ಹಿರಿಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ನಾಯಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಖೇಣಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವ ವಿಚಾರಕ್ಕೂ ಕೂಡ ಸಾಕಷ್ಟು ಅಸಮಾಧಾನಗಳು ವ್ಯಕ್ತ ಆಗ್ತಾ ಇದೆ. ಮತ್ತೊಂದ್ ಕಡೆ ಬಸವ ಕಲ್ಯಾಣದಿಂದ ಏನಾದ್ರೂ ಟಿಕೆಟ್ ನೀಡಿದ್ರೆ ನಿಜಕ್ಕೂ ಖೇಣಿ ಅವ್ರು ಗೆಲ್ಲೋ ಸಾಧ್ಯತೆ ಇದೆಯಾ ಅಂತ? ಹೌದು ಸೌಮ್ಯ, ಏನಂದ್ರೆ ಅಶೋಕ್ ಖೇಣಿ ಅವರು ಕಾಂಗ್ರೆಸ್ ಏನು ಬಾಗಿಲು ತಟ್ಟಿದಾಗ ಒಂದು ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ಒಂದು ವಿರೋಧ ಕೂಡ ವ್ಯಕ್ತಪಡಿಸಿದ್ರು, ಅಲ್ಲದೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಅಶೋಕ್ ಖೇಣಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವೇ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಆದ್ರೆ ಅಶೋಕ್ ಖೇಣಿ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಏನು ಗುರುತಿಸಿಕೊಳ್ಳುತ್ತಿದ್ದಂತೆ ಅಸಮಾಧಾನ ಕೂಡ ಹೊಗೆ ಆಡಿತ್ತು. ಓಕೆ, ಧನ್ಯವಾದ ಕರಬಸಪ್ಪ ತಮಿಳ ಮಾಹಿತಿಗೆ. ಇನ್ನು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವಿರುದ್ಧ ಎಚ್ಎಂ ರೇವಣ್ಣ ಸ್ಪರ್ಧೆಗೆ ಸಿದ್ಧರಾಗಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಎಚ್ಎಂ ರೇವಣ್ಣ ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ. ಯೋಗೇಶ್ವರ್ ಎಚ್ಡಿಕೆ ವಿರುದ್ಧ ಇದೀಗ ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ತೊಡೆ ತಟ್ಟುವುದಕ್ಕೆ ಸಿದ್ಧರಾಗಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಎಚ್ಎಂ ರೇವಣ್ಣ ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದೆ. ಚನ್ನಪಟ್ಟಣದಲ್ಲಿ ಎಚ್ಎಂ ರೇವಣ್ಣ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ಡಿಕೆಗೆ ಮುಖಭಂಗ ಉಂಟು ಮಾಡುವುದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ತಂತ್ರವನ್ನ ಮಾಡಿದ್ದು, ಸಿಎಂ ಆಪ್ತರನ್ನ ಗೆಲ್ಲಿಸ್ಕೊಡ್ತಾರ ಪವರ್ ಮಿನಿಸ್ಟರ್ ಅನ್ನುವಂಥದ್ದೇ ಇದೀಗ ಬಿಗ್ ಕ್ವಶನ್ ಮಾರ್ಕ್. ಡಿಕೆಶಿಗೆ ಎಚ್ಎಂ ರೇವಣ್ಣ ಅವರನ್ನ ಗೆಲ್ಲಿಸೋದೇ ಇದೀಗ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿದ್ದಾರೆ ಯೋಗೇಶ್ವರ್ ಅವರು. ಅವರ ವಿರುದ್ಧ ಇದೀಗ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರೋದ್ರಿಂದಾಗಿ ಇವರಿಬ್ಬರ ನಡುವೆ ನೇರ ಫೈಟ್ ಏರ್ಪಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಆ ಜಾಗದಿಂದ ಎಚ್ಎಂ ರೇವಣ್ಣ ಅವರನ್ನ ಕಾಂಗ್ರೆಸ್ನಿಂದ
ಸ್ಪರ್ಧೆ ಮಾಡಿಸಲಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಈ ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು, ಕಾಂಗ್ರೆಸ್ ನಿಂದ ಯಾರೇ ನಿಂತರೂ ಕೂಡ ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂತಹ ಒಂದು ಜಿದ್ದಿಗೆ ಡಿ ಕೆ ಶಿವಕುಮಾರ್ ಅವರು ಬಿದ್ದಿರುವಂತದ್ದು. ಹಾಗಾಗಿ ಸಿಎಂ ಆಪ್ತ ಎಚ್ ಎಂ ರೇವಣ್ಣ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಗೆಲ್ಲಿಸಿ ಕೊಡ್ತಾರಾ ಅನ್ನುವಂಥದ್ದು ಇದೀಗ ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಒಂದು ರೀತಿಯಾದಂತಹ ತ್ರಿಕೋನ ಸ್ಪರ್ಧೆ ಈ ಕ್ಷೇತ್ರದಲ್ಲಿ ಏರ್ಪಡಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀನಿವಾಸ, ಯೋಗೇಶ್ವರ್ ಅವರ ಭದ್ರಕೋಟೆ ಅಂತಾನೆ ಹೇಳಬಹುದು ಚನ್ನಪಟ್ಟಣ. ಈ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದಾಗಿ ನೇರ ಫೈಟ್ ಇವರಿಬ್ಬರ ನಡುವೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಆ ಕ್ಷೇತ್ರದಿಂದ ಎಚ್ ಎಂ ರೇವಣ್ಣ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಈ ಕ್ಷೇತ್ರದಲ್ಲಿ ಎಚ್ ಎಂ ರೇವಣ್ಣ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ತಾರೆ ಅಂತ ಅನ್ಸುತ್ತಾ? ಅಲ್ಲಿನ ಒಂದು ಸ್ಥಿತಿಗತಿಗಳನ್ನ ನೋಡೋದಾದ್ರೆ ಏನ್ ಮಾಹಿತಿ ಸಿಗ್ತಾ ಇದೆ? ಕಾಂಗ್ರೆಸ್ ಅಲ್ಲಿ ಒಂದು ಆಶ್ಚರ್ಯಕರಬಹುದು. ಅಂದ್ರೆ ಇದುವರೆಗೂ ಕೂಡ ಒಂದು ಚನ್ನಪಟ್ಟಣ ಇಂಡ್ರೇಷನ್ ಏನಾಗುತ್ತೆ, ಚನ್ನಪಟ್ಟಣದಿಂದ ಒಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಳಿಸಿದ್ರೆ ಬಹಳ ಚರ್ಚೆಗಳು ಕಾಣಿಸ್ತಾ ಇತ್ತು. ಅಂತಿಮವಾಗಿ ಸಮಿತಿಯಲ್ಲಿ ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಅವರನ್ನ ಇಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿದೆ ಅಂತಕ್ಕಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆಯಿಂದನೇ ಒಂದು ಎಚ್ ಎಂ ರೇವಣ್ಣ ಅಲ್ಲಿ ಇಳಿಸೋಣ ಕಾಂಗ್ರೆಸ್ ಮಾತಾಡಿ ಅಂತಕ್ಕಂಥದ್ದು. ಅದು ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ನಡುವೆ ಒಂದು ಒಕ್ಕಲಿಗ ಸಮುದಾಯದ ಮತಗಳು ವಿಭಜನೆ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕೆ ಓಬಿಸಿ ಆಗಿರ್ಬೋದು ಮತ್ತು ಕುರುಬ ಸಮುದಾಯ ಸೇರಿದಂತೆ ಲಿಂಗಾಯತ ಸಮುದಾಯದ ಮತಗಳೊಂದಿಗೆ ಅವರು ಓಕೆ ಶ್ರೀನಿವಾಸ್.